हाई एवरी वन वेलकम बैक टू मई यूट्यूब चैनल इवती केसीटी 2022 अपडेट के निम्हे स्वागत इवती नोड़ी निम्दू केसीटी कट ऑफ हेगी निम्दू सीट अलॉटमेंट हेगे फस्ट राउंड सेकंड राउंड थर्ड राउंड बैंक कंप्लीट महितिया तल्सको चानल के सब्सक्राइब आगे वीडियो इश्ते लाइक नहीं आपशन इटे कॉलेज लिस्टन मे मुंचे लिस्ट में सूखापड़ी नहीं कॉलेज बेव एरिया अकॉर्डिंग टू युवर ब्रांच निम्ब ब्रांच प्रकार नहीं लिस्टन सूक्त आगे इतना जनरल कट आफ आगे जनरल कैटगरी कट आफ आगे इमेंगे कैटगरी कट आफ इत वन जी सर फॉर एग्जांपल तोर्तनी फस्ट बंदू यूनिवर्सिटी ऑफ विश्वेश्वरय कॉलेज बेंगलुरु वन जी वन के वन आर 2AG, 2AK, 2AR, 2BG, 2BK, 2BR, 3AG, 3AK, 3AR, 3BG, 3BK, 3BR, General Merit, GMK, JMR, SCG, SCK, SCR, STG, STK, STR. ಅಂದರೆ 2A, 2B, 3A, 3B, SC, ST, ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಅನ್ನು ಬಿಟ್ಟಿರ್ತಾರೆ. ಇದೇ ರೀತಿ ಕಟ್ ಆಫ್ ವರ್ಷ ವರ್ಷ ಜನರೇಟ್ ಆಗುತ್ತೆ. ಇದು ಬಂದುಬಿಟ್ಟು 2021 ಕಟ್ ಆಫ್. ಈ ಕಟ್ ಆಫ್ ಅದರ ಮೇಲೆ ಕೂಡ ನೀವು ಆರಾಮಾಗಿ ಕಾಲೇಜ್ ಲಿಸ್ಟನ್ನು ಮಾಡ್ಬೋದು. ಅರೌಂಡ್ ಸೇಮ್ ಇರುತ್ತೆ ಕಟ್ ಆಫ್, ಅರೌಂಡ್ ಈ ವರ್ಷದ ವರ್ಷದ ಸ್ವಲ್ಪ ಚೇಂಜಸ್ ಆಗುತ್ತೆ. ಕಟ್ ಆಫ್ ಅದರ ಮೇಲೆ ನೀವು ನಿಮ್ಮ ಕಾಲೇಜ್ ಲಿಸ್ಟನ್ನು ಮಾಡಿ, ಫಾರ್ ಎಕ್ಸಾಂಪಲ್ ಬಂದುಬಿಟ್ಟು ನಿಮ್ಮದು ಕ್ಯಾಟಗರಿ ಬಂದುಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ 3A ಅನ್ಕೋತೀನಿ. 3A ಬಂದುಬಿಟ್ಟು ಸಿವಿಲ್ ಕೋರ್ಸ್ಗಳಿಗೆ ಈ ಕಾಲೇಜಲ್ಲಿ 3A ಸಿವಿಲ್ ಕೋರ್ಸ್ಗಳಿಗೆ ಎಷ್ಟು ಇದೆ 28,542 ಇದೆ ಕಟ್ ಆಫು. 3A ಕ್ಯಾಟಗರಿ ಅವರಿಗೆ ನೋಡ್ಬೋದು ನೀವು. ಇದು 3A ಜನರಲ್ ಆಗಿರುತ್ತೆ. ಇಲ್ಲಿ 3A ರೂರಲ್ಗೆ ಯಾವುದೇ ರೀತಿ 32,594 ಆಗಿರುತ್ತೆ. ಇಲ್ಲಿ 3B ಜನರಲ್ಗೆ 29,738 ಆಗಿರುತ್ತೆ. ಅಂದರೆ ನೀವು ನೋಡ್ಬೋದು 3AG ಅಂದರೆ 3A ಜನರಲ್ ಕ್ಯಾಟಗರಿ ಬರ್ತಾರೆ. 3AK ಅಂದರೆ 3A ಕ್ಯಾಟಗರಿ ಇದ್ದು ನೀವು ಕನ್ನಡ ಮೀಡಿಯಂ ಇರೋ ವಿದ್ಯಾರ್ಥಿಗಳು. 3A ರೂರಲ್ ಇದ್ದರೆ 3A ಕ್ಯಾಟಗರಿ ಇದ್ದು ಕೂಡ ನೀವು ರೂರಲ್ ಸರ್ಟಿಫಿಕೇಟ್ ಇರೋ ವಿದ್ಯಾರ್ಥಿಗಳು. ಈ ರೀತಿ ನಿಮ್ಮ ಕ್ಯಾಟಗರಿ ವೈಸು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಇಷ್ಟು ಇಂತಿಷ್ಟು ಸೀಟುಗಳು ಅಂತೇಳಿ ನಿಮ್ಮ ಕಾಲೇಜಿನ ಮಟ್ಟದಲ್ಲಿ ಬ್ರಾಂಚ್ ವೈಸು ಕೂಡ ಈ ಕ್ಯಾಟಗರಿ ಇಷ್ಟು ಸೀಟುಗಳು ಅಂತೇಳಿ ಮೀಸಲು ಆಗಿರ್ತವೆ. ಕೊನೆ ಪಕ್ಷ ಆಮೇಲೆ ಯಾವುದು ಕ್ಯಾಟಗರಿಯವರು ಹೋಗಲಿಲ್ಲ ಅಂದರೆ ಇಂತಿಷ್ಟು ಕ್ಯಾಟಗರಿ ಇಷ್ಟೇ ಸೀಟ್ ಅಂತಿರುತ್ತೆ. ಆ ಸೀಟು ಫಿಲ್ ಅಪ್ ಆಗಲಿಲ್ಲ ಅಂದರೆ ಬೇರೆ ಕ್ಯಾಟಗರಿಯವರಿಗೆ ಚಾಯ್ಸನ್ನು ಕೊಡ್ತಾರೆ. ಅದು ಬಂದುಬಿಟ್ಟು ಸೆಕೆಂಡ್ ಅವರು ಥರ್ಡ್ ರೌಂಡಲ್ಲಿ ನಿಮಗೆ ಚಾಯ್ಸನ್ನು ಕೊಡ್ತಾರೆ. ಈ ಕಟ್ ಆಫ್ ಅದರ ಮೇಲೆ ನೀವು ಸೀಟ್ ಅಲಾಟ್ ಮಾಡ್ಬೋದು. ಇಲ್ಲಿ ಲೀಸ್ಟ್ ಆಫ್ ಕಾಲೇಜುಗಳು ನಿಮಗೆ ಗೊತ್ತಿರೋಗೆ ಎಲ್ಲ ಕಾಲೇಜುಗಳು ಕರ್ನಾಟಕದ ಬಹುತೇಕ ಕಾಲೇಜುಗಳ ಲೀಸ್ಟ್ಗಳಾಗಿದ್ದಾವೆ. ಇದನ್ನು ಬೇಕಾದರೆ ನನ್ನ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಇದನ್ನು ಅಪ್ಲೋಡ್ ಮಾಡಿರ್ತೀನಿ. ಬೇಕಾದರೆ ಹೋಗಿ ನೋಡ್ಬೋದು. ಈ ಕಟ್ ಆಫ್ ಅದರ ಮೇಲೆ ನೀವು ನಿಮ್ಮ ಕಾಲೇಜ್ ಲಿಸ್ಟನ್ನು ಮಾಡ್ಕೋಬೇಕಾಗುತ್ತೆ. ನೋಡಿಕೊಂಡು ಮಾಡಬೇಕಾಗುತ್ತೆ. ನಿಮ್ಮ ಯಾವ ಬ್ರಾಂಚ್ ಬೇಕು ನಿಮಗೆ, ನಿಮ್ಮದು ಯೂನಿವರ್ಸಿಟಿ ಬೇಕಾ ಅಥವಾ ಗೌರ್ಮೆಂಟ್ ಕಾಲೇಜಸ್ ಬೇಕಾ ಅಥವಾ ಪ್ರೈವೇಟ್ ಬೇಕಾ, ಏಡಿಡ್ ಬೇಕಾ, ಎಮ್ ಏಡಿಡ್ ಬೇಕಾ, ಡಿಮ್ಯೂಡ್ ಯೂನಿವರ್ಸಿಟಿ ಬೇಕಾ ಅಂತ ಅದ್ರ ಬಗ್ಗೆ ನೋಡ್ಬೋದು. ಪ್ರೈವೇಟ್ ಅಂದರೆ ಏನು, ಏಡಿಡ್ ಅಂದರೆ ಏನು, ಅನ್ ಏಡಿಡ್ ಅಂದರೆ ಏನು, ಡಿಮ್ಯೂಡ್ ಯೂನಿವರ್ಸಿಟಿ ಏನು ಅಂತ ಹೇಳೋದು ಬೇಕಾದರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ವೀಡಿಯೋ ಮಾಡ್ತೀನಿ. ನಂತರ ನಿಮ್ಮ ಕಾಲೇಜ್ ಚೂಸ್ ಮಾಡೋದು ನಿಮ್ಮ ಆಯ್ಕೆ ಆಗಿರುತ್ತೆ. ದಯವಿಟ್ಟು ಕಾಲೇಜ್ ಚೂಸ್ ಮಾಡಬೇಕಾದ್ರೆ ನೋಡಿಕೊಂಡು ನೀಟಾಗಿ ಚೂಸ್ ಮಾಡಿ ಯಾವ ಕಾಲೇಜು ಯಾವ್ತಾರೆ ಅಂತ. ಬೇಕಾದ್ರೆ ನಿಮಗೆ ಫಾರ್ ಮೋರ್ ಇನ್ಫಾರ್ಮೇಷನ್ ಕೊಟ್ಟು ಕಾಲೇಜ್ ಬಗ್ಗೆ ಕೂಡ ಸ್ಟಡಿ ಮಾಡ್ಬೋದು. ಆರಾಮಾಗಿ ನಿಮಗೆ ಅವೈಲೇಬಲ್ ಇರುತ್ತೆ ಕಾಲೇಜ್ ಯಾವಾಗ ಎಷ್ಟು ಸ್ಪೆಷಲ್ ಆಗಿದೆ, ಕಾಲೇಜ್ ಪರ್ಫಾರ್ಮೆನ್ಸ್ ಹೇಗಿದೆ, ಕಾಲೇಜ್ ಫೀಸ್ ಹೇಗಿದೆ ಅಂತ ಅದ್ರ ಬಗ್ಗೆ ಎಲ್ಲ ಸರ್ಕಾರದವರು ಸ್ಪಷ್ಟನೆ ಮಾಡಿದ್ದಾರೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಬಿಟ್ಟು ಕಾಲೇಜ್ದೆ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ, ಅಲ್ಲೂ ಕೂಡ ನೀವು ಭೇಟಿ ಮಾಡ್ಬೋದು ನಿಮಗೇನೋ ಇನ್ಫಾರ್ಮೇಷನ್ ಫರ್ದರ್ ಇನ್ಫಾರ್ಮೇಷನ್ ಬೇಕಾದರೆ. ಇದು ನಿಮಗೆ ಕಟ್ ಆಫ್ ಇರುತ್ತೆ. ಕಟ್ ಆಫ್ ಆಧಾರ ಮೇಲೆ ನಿಮಗೆ ರ್ಯಾಂಕಿಂಗ್ ಬಂದಿರುತ್ತೆ. ರ್ಯಾಂಕಿಂಗ್ ಆಧಾರ ಮೇಲೆ ಕಟ್ ಆಫ್ ಜನರೇಟ್ ಆಗುತ್ತೆ. ನಿಮ್ಮ ರ್ಯಾಂಕಿಂಗ್ ವೈಸು ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಹೇಗಾಗುತ್ತೆ ಅಂದರೆ ಸಿಂಪಲ್ಲು ನಿಮ್ಮದು ಎಷ್ಟು ರ್ಯಾಂಕ್ ಇದೆ, ನಿಮ್ಮದು ಎಷ್ಟು ರ್ಯಾಂಕ್ ಬಂದಿದೆ, ಮತ್ತು ಕಾಲೇಜ್ ವೈಸು ಕಟ್ ಆಫ್ ಇರುತ್ತೆ. ಅದನ್ನು ಕಂಪ್ಯಾರಿಸನ್ ಮಾಡ್ತಾರೆ ಆಟೋಮೆಟಿಕಲಿ, ಅದು ಆನ್ಲೈನ್ ಮೇಲೆ ಕಂಪ್ಯಾರಿಸನ್ ಆಗುತ್ತೆ. ನಂತರ ಆಧಾರ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜ್ ಕಟ್ ಆಫ್ ಬಂದುಬಿಟ್ಟು 40,000 ಅಂದರೆ 40,000 ಇರುತ್ತೆ, ನಿಮ್ಮದು ಬಂದುಬಿಟ್ಟು ರ್ಯಾಂಕಿಂಗ್ 30,000 ಇರುತ್ತೆ. ಆಗ ನಿಮಗೆ ಆರಾಮಾಗಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಆ ರೀತಿ ಆಪ್ಷನ್ ಇರುತ್ತೆ ನಿಮಗೆ. ಇನ್ನೊಂದು ಚಾನ್ಸ್ ಇರುತ್ತೆ ಏನಂದರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಕೂಡ ವೇಟ್ ಮಾಡ್ಬೋದಾಗುತ್ತೆ. ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ವೇಟ್ ಮಾಡಿದ್ರೆ ನಿಮಗೆ ಏನು ಪ್ಲಸ್ ಪಾಯಿಂಟ್ ಅಂದರೆ, ಈಗ ಫಸ್ಟ್ ರೌಂಡಲ್ಲಿ ರ್ಯಾಂಕಿಂಗ್ ಅಂದರೆ ಫುಲ್ ಕಡಿಮೆ ಇರಬೇಕು. ಫಾರ್ ಎಕ್ಸಾಂಪಲ್ 10,000 20,000 ಆ ರೀತಿ ರ್ಯಾಂಕಿಂಗ್ ಇರಬೇಕಾಗುತ್ತೆ. ಸೆಕೆಂಡ್ ಥರ್ಡ್ ರೌಂಡ್ರಿಗೆ ಅದು ಬಂದುಬಿಟ್ಟು 32,000 40,000 40,000 ಆ ರೀತಿ ಮೂವ್ ಆಗುತ್ತೆ, ಮುಂದೆ ಹೋಗುತ್ತೆ. ಆಗ ನಿಮಗೆ ರ್ಯಾಂಕಿಂಗ್ ಎಷ್ಟೇ ಜಾಸ್ತಿ ಇದ್ದು ಕೂಡ ನಿಮಗೆ ಆರಾಮಾಗಿ ನೀವು ಸೀಟನ್ನು ಪಡಿಬೋದು. ಅದಕ್ಕೋಸ್ಕರ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ವರೆಗೂ ಕೂಡ ಕಾಯೋದು ಅದು ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ಕಾಲೇಜವರಿಗೆ ಎಲ್ಲ ಸೀಟ್ ಎಲ್ಲ ಮುಗಿದು ಅಡ್ಮಿಷನ್ ಆದ ನಂತರನೇ ನಿಮಗೆ ಕಾಲೇಜ್ ಶುರು ಮಾಡ್ತಾರೆ. ನಿಮಗೆ ಬೇಗ ಅಡ್ಮಿಷನ್ ಆದರೆ ಏನೂ ಇಲ್ಲ. ಅಕಸ್ಮಾತ್ ನಿಮಗೆ ಒಳ್ಳೆ ಕಾಲೇಜು ನೀವು ಅಂದುಕೊಂಡಂಗೆ ಸೀಟ್ ಅಲಾಟ್ಮೆಂಟ್ ಆಯಿತು ಅಂದರೆ ನೀವು ಫಸ್ಟ್ ರೌಂಡಿಗೆ ಅಡ್ಮಿಷನ್ ಆಗ್ಬೋದು. ಮತ್ತು ನಿಮಗೆ ಎರಡು ಚಾಯ್ಸ್ ಇರುತ್ತೆ. ಫಸ್ಟ್ ರೌಂಡಲ್ಲಿ ನೀವು ಅಡ್ಮಿಷನ್ ಆಗ್ತೀರಾ,
ಅಥವಾ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಎರಡು ಚಾಯ್ಸ್ ಇರುತ್ತೆ. ಅಥವಾ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ನ ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಆಪ್ಷನ್ ಇರುತ್ತೆ. ಈ ರೀತಿ ನಿಮಗೆ ಬೇಜಾನ್ ಆಪ್ಷನ್ಗಳು ಇರ್ತವೆ. ನಂತರ ಥರ್ಡ್ ರೌಂಡ್ ಬರುತ್ತೆ. ಥರ್ಡ್ ರೌಂಡ್ ಕೂಡ ಅದೇ ಇದೇ ರೀತಿ ಹೋಲ್ಡ್ ಮಾಡಿ ನೀವು ಕೂಡ ಥರ್ಡ್ ರೌಂಡ್ನ ಪಾರ್ಟಿಸಿಪೇಟ್ ಮಾಡ್ಬೋದು. ಆದರೆ ಥರ್ಡ್ ರೌಂಡಲ್ಲಿ ಥರ್ಡ್ ರೌಂಡ್ ಬಂದುಬಿಟ್ಟು ಫೈನಲ್ ರೌಂಡ್ ಆಗಿರೋ ಕಾರಣ ನೀವು ಯಾವ ಕಾಲೇಜ್ ಸೀಟ್ ಸಿಗುತ್ತೆ ಅದಕ್ಕೆ ಮಾತ್ರ ಹೋಗೋಕ್ಕಾಗುತ್ತೆ. ಇದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನಂತರ ಫೋರ್ತ್ ರೌಂಡ್ ಬಿಡ್ತಾರೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಫೋರ್ತ್ ರೌಂಡ್ ಬಿಡ್ತಾರೆ. ಅದನ್ನು ಲೇಟರ್ ಫರ್ದರ್ ಆಗಿ ಬಿಡ್ತಾರೆ. ಅದ್ರ ಬಗ್ಗೆ ಕೂಡ ನಾನು ತಿಳಿಸಿಕೊಡುತ್ತೇನೆ.